ಸರ್ಕಾರ ಹಾಗೂ ಬೆಳಗಾವಿ ಜಿಲ್ಲಾಡಳಿತದ ವತಿಯಿಂದ ಏಪ್ರಿಲ್ 21ರಂದು ಶ್ರೀ ಭಗವಾನ್ ಮಹಾವೀರರ ಜನಕಲ್ಯಾಣ ಮಹೋತ್ಸವ ನಡೆಯಲಿದೆ ಅಂತ ಜೈನ್ ಸಮುದಾಯದ ಮುಖಂಡ ರಾಜೇಂದ್ರ ಜೈನ್ ಹೇಳಿದ್ರು. ಶುಕ್ರವಾರ ನಗರದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಮಹಾವೀರರ ಜನಕಲ್ಯಾಣ ಮಹೋತ್ಸವದ ಅಂಗವಾಗಿ ರಕ್ತದಾನ ಶಿಬಿರ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿಕೊಂಡ್ರು. ಭಗವಾನ್ ಮಹಾವೀರ ಜನ್ಮ ಕಲ್ಯಾಣ ಮಧ್ಯವರ್ತಿ ಉತ್ಸವ ಸಮಿತಿಯಿಂದ ವತಿಯಿಂದ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಮತ್ತು ಅಭಿನಂದನೆ. 1999 ಆಗಿನ ನಮ್ಮ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಶ್ರೀ ನರೇಂದ್ರ ಜೈನ್ ಅವರ ಮುಂದಾಳತನದಲ್ಲಿ ಸಮಸ್ತ ಜೈನ್ ಸಮಾಜ ಒಂದಾಗಿ ದಿಗಂಬರ್, ಶ್ವೇತಾಂಬರ್, ಕೋರ್ತಿ ಪೂಜೆಕ್ ಸಾನಕವಾಸಿ ನೇರಾಪತಿ ಒಂದಾಗಿ ಅತಿ ವಿಜೃಂಭಣೆಯಿಂದ ಮಾಡ್ತಾ ಬಂದಿದ್ದೇವೆ. 25 ಆಗಿದ್ದು 26ನೇ ವರ್ಷ. ಈ ವರ್ಷ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. 15 ದಿವಸ ರಕ್ತದಾನ ಶಿಬಿರ ಇದೆ ಭರತೇಶದಲ್ಲಿ ಮುಂಜಾನೆ 9 16 ದಿವಸ ಮಂಗಳವಾರ ಮಹಾವೀರ ಭವನದಲ್ಲಿ ಅಹಂ ವಿಜಯ ಅಂತ ಅಹಮದ್ನಗರ್ ಮತ್ತು ಬೆಂಗಳೂರಿನಿಂದ ಶ್ರಾವಕಿಯರು ಬಂದು ಜೀವನ ಶೈಲಿ, ನಮ್ಮ ಮಾನವ ಜೀವನ ಶೈಲಿ ಅದ್ರ ಬಗ್ಗೆ ಒಂದು 5 ಸಬ್ಜೆಕ್ಟ್ ಮೇಲೆ ಅವರು ಪ್ರಬೋಧನೆ ಕೊಡ್ತಾ ಇದ್ದಾರೆ, ಪ್ರಶ್ನೋತ್ತರ ಕೊಡ್ತಾ ಇದ್ದಾರೆ. ತಂದೆ ತಾಯಿ ಜೊತೆಗೆ ನಾವು ಮಕ್ಕಳು ಹೇಗಿರ್ಬೇಕು, ನಮ್ಮ ಹುಡುಗ ಜೊತೆಗೆ ನಾವು ಹೇಗಿರ್ಬೇಕು, ಗಂಡ ಹೆಂಡತಿ ಹೇಗಿರ್ಬೇಕು, ಬೇರೆ ಬೇರೆ ವಿಷಯ ತಗೊಂಡು ಜೀವನ ಶೈಲಿ ನಮ್ದು ಏನು ಚೇಂಜ್ ಆಗಿದೆ 21ನೇ ಶತಮಾನದಲ್ಲಿ ಅದನ್ನು ನಾವು ಹೇಗೆ ಅಳವಡಿಸ್ಕೊಡ್ಬೇಕು ಅದ್ರ ಮೇಲೆ 16 ಸಾಯಂಕಾಲ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ ಅಲ್ಲೇ ಮಹಿಳೆ ಭವನದಲ್ಲಿ. 17 ದಿವಸ ಮುಂಜಾನೆ 10 ಸಾಯಂಕಾಲ 8 ನಮ್ಮ ಜೈನ ಸಮಾಜದ ಶ್ರಾವಿಕೆಯರು ಯಾರು ಫುಡ್ ಐಟಮ್ಸ್ ಇರಲಿ ಅಥವಾ ಯಾವುದೋ ಬಿಸ್ನೆಸ್ ಇರಲಿ, ಸಾರಿ ಇರಲಿ, ಬೇರೆ ಬೇರೆ ಅದನ್ನೆಲ್ಲ ಒಂದು ಮಳಿಗೆಗಳನ್ನು 25 ಮಳಿಗೆಗಳಿದ್ದಾವೆ, 5 ಪುರುಷರಿದ್ದಾವೆ, ಅವರು ತಮ್ಮ ಐಟಮನ್ನು ಡಿಸ್ಪ್ಲೇ ಮಾಡ್ತಾರೆ, ಅದು ಸೇಲ್ಕಿದೆ. ಆನಂತರ 18 ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಮಕ್ಕಳಿಗೆ ಬೇರೆ ಬೇರೆ ಡ್ಯಾನ್ಸು ಸಿಂಗಿಂಗು ಕಾಂಪಿಟೇಷನ್ಸ್ ಇದ್ದಾವೆ. ಆನಂತರ 19 ದಿವಸ ಬ್ರಾಹ್ಮಿಯಿಂದ ಗೋಪಟೇಶ್ವರವರೆಗೆ 2 ತಾಸಿನ ನಾಟಕ ಇದೆ. ಅತಿ ನಮ್ಮ ಬೆಳಗಾವಿಯ ಶ್ರಾವಕ ಮತ್ತು ಶ್ರಾವಿಕರ ಕೂಡಿ ಈ ನಾಟಕವನ್ನು ಮಾಡ್ತಾ ಇದ್ದಾರೆ. 2 ತಾಸಿನ ನಾಟಕ ಇದೆ. ಭಾಳ ಕಷ್ಟಪಟ್ಟು ಸುಮಾರು 1 ಟ್ರೈನಿಂಗ್ ಮಾಡ್ತಾ ಟ್ರಯಲ್ ಮಾಡ್ತಾ ಬಂದಿದ್ದಾರೆ. ಆನಂತರ 28 ದಿವಸ ಸುದ್ದಿ 21 ದಿವಸ ಮುಂಜಾನೆ 8:05 ನಮ್ಮ ಕಾರ್ಯಕ್ರಮ ಶುರುವಾಗೋದು. ಬಿಸಿಲು ಹೆಚ್ಚಾಗ್ತಾ ಇದೆ, ದರ ವರ್ಷ ಸ್ವಲ್ಪ ಲೇಟ್ ಆಗ್ತದೆ. ಈ ವರ್ಷ ಯಾವುದೇ ಪರಿಸ್ಥಿತಿಯಲ್ಲಿ ನಾವು 8:05 ಕಾರ್ಯಕ್ರಮ ಚಾಲು ಮಾಡಿ 1/2 ಕಾರ್ಯಕ್ರಮ ಮುಗಿಸಿ ಅದರ ನಂತರ ನಮ್ಮದು ಬೈಕ್ ರ್ಯಾಲಿ ಇದೆ, ಅಹಿಂಸಾ ರ್ಯಾಲಿ, ಅದನ್ನು ಓಪನಿಂಗ್ ಮಾಡ್ತಾರೆ. ಅದರ ನಂತರ ಕಳಶ ಪೂಜೆನೆ ಆಗಿ ಭಗವಾನ್ ಮಹಾವೀರ ರಥದ ಪೂಜೆನೆ ಆಗಿ ಅಲ್ಲಿಂದ ಶೋಭಾಯಾತ್ರೆ ನಮ್ಮ ಎವ್ರಿ ಇಯರ್ ಹುಡುಗಿ ಹೋಗಿ 1 ಮಹಾವೀರ ಭವನ ತಲುಪಲು ನಾವು ಪ್ಲ್ಯಾನ್ ಮಾಡ್ತಾಯಿದ್ದೇವೆ. ಮತ್ತು ಈ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಯಾವುದು ಜಾತಿ ಜನ ಅಂತ ಏನಿಲ್ಲ, ಯಾವ ಜಾತಿಯವರು ಕಾರ್ಯಕ್ರಮ ಬಂದು ತಮ್ಮ ಭಾಗವಹಿಸ್ಬೋದು. ಹೀಗಾಗಿ ಎವ್ರಿ ಇಯರ್ ನಾವು ನಮಗೆ ಸಾಕಷ್ಟು ಸಪೋರ್ಟ್ ಮಾಡ್ತೀವಿ. ಈ ವರ್ಷ ಸ್ವಲ್ಪ ಸ್ವಲ್ಪ ಪಬ್ಲಿಸಿಟಿ ಮಾಡಿ ಜಾಸ್ತಿ ಸಂಖ್ಯೆಯಲ್ಲಿ ಬಂದು ಬರಬೇಕು. ಮತ್ತು ಶೋಭಾಯಾತ್ರೆ ಮುಗಿದ ತಕ್ಷಣ ಅಲ್ಲಿ ಮಹಾವೀರ ಭವನದಲ್ಲಿ ಪ್ರಸಾದದ ವ್ಯವಸ್ಥೆ ಇದೆ. ಸುಮಾರು 25-30,000 ಜನ ಜೈನರು ಜೈನೇತರು ಬಂದು ಪ್ರಸಾದ ಸ್ವೀಕರಿಸ್ತಾರೆ. ಅದಕ್ಕೆ ತಾವೆಲ್ಲರೂ ಬಂದು ಪ್ರಸಾದ ಸ್ವೀಕರಿಸಬೇಕು ಅಂತ ಹೇಳಿ ನಾನು ರಾಜೇಂದ್ರ ಜೈನ್ ಉತ್ಸವ ಭಗವಾನ್ ಮಹಾವೀರ ಜನ್ಮ ಕಲ್ಯಾಣ ಉತ್ಸವ ಸಮಿತಿಯ ಗೌರವ ಕಾರ್ಯದರ್ಶಿ. ನನ್ನ ಪಕ್ಕಕ್ಕೆ ವಿನೋದ ದೊಡ್ಡಣ್ಣವರು, ಈ ಸಣೆ ರಾಜೇಂದ್ರ ಜಕ್ಕಣ್ಣವರು, ಆ ಕಡೆ ರಾಜು ಕೂಡ, ಮತ್ತು ಈ ಕಡೆ ಸಾಗರ್ ಗೋಪಾಲ್. ಸಂಕಲ್ಪ್ ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.